ನಮಸ್ಕಾರ, ವೈಭವ ನ್ಯೂಸ್ಗೆ ಸ್ವಾಗತ. ವಾರ್ತೆಗಳ ವಿವರ. ಪಕ್ಷಿಗಳಿಗೆ ನೀರುಣಿಸುವ ಮೂಲಕ ವನ್ಯಜೀವಿಗಳ ರಕ್ಷಣೆಯಲ್ಲಿ ತೊಡಗಿರುವ ವನಸಿರಿ ಫೌಂಡೇಶನ್ ಕಾರ್ಯ ಶ್ಲಾಘನೀಯ ಎಂದು ಕನ್ನಡ ಸಾಹಿತ್ಯ ಪರಿಷತ್ ಅಧ್ಯಕ್ಷ ಪಂಪಯ್ಯಸ್ವಾಮಿ ಸಾಲಿಮಠ್ ಹೇಳಿದರು. ಅವರು ತಾಲೂಕಿನ ಗೋಮರ್ಸಿ ಗ್ರಾಮದಲ್ಲಿ ವನಸಿರಿ ಫೌಂಡೇಶನ್ನಿಂದ ಹಮ್ಮಿಕೊಂಡಿದ್ದ ಪಕ್ಷಿಗಳಿಗೆ ಅರವಟ್ಟಿಗೆ ತಯಾರಿಸಿ ಕಾಳು ಮತ್ತು ನೀರುಣಿಸುವ ಕಾರ್ಯಕ್ಕೆ ಚಾಲನೆ ನೀಡಿ ಮಾತನಾಡಿದರು. ವನಸಿರಿ ಫೌಂಡೇಶನ್ ಕಳೆದ ಅನೇಕ ವರ್ಷಗಳಿಂದ ಪರಿಸರ ಜಾಗೃತಿ ಮೂಡಿಸುತ್ತಿದೆ. ನಗರ ಹಾಗೂ ಗ್ರಾಮೀಣ ಪ್ರದೇಶದಲ್ಲಿ ಸಸಿಗಳನ್ನು ನೆಟ್ಟು ಪಾಲನೆ ಪೋಷಣೆ ಮಾಡಿ ಸಂರಕ್ಷಿಸುತ್ತಿದೆ. ಜೊತೆಗೆ ಏಪ್ರಿಲ್ ತಿಂಗಳಲ್ಲಿ ಏಪ್ರಿಲ್ ಫೂಲ್ ಬದಲು ಏಪ್ರಿಲ್ ಕೂಲ್ ಎನ್ನುವ ವಿಶೇಷ ಕಾರ್ಯಕ್ರಮವನ್ನು ಹಾಕಿಕೊಂಡು ಪಕ್ಷಿಗಳ ಆಹಾರದ ಕುರಿತು ಜಾಗೃತಿ ಮೂಡಿಸುತ್ತಿದೆ. ಈ ನಿಟ್ಟಿನಲ್ಲಿ ಎಲ್ಲರೂ ವನಸಿರಿ ತಂಡಕ್ಕೆ ಸಾಥ್ ನೀಡುವ ಕೆಲಸ ಮಾಡಬೇಕೆಂದರು. ನಮಸ್ಕಾರ. ವನಸಿರಿ ಫೌಂಡೇಶನ್ ರಾಯಚೂರು ಜಿಲ್ಲೆ ಮತ್ತು ಸಿಂಧನೂರು ತಾಲೂಕಿನ ಎಲ್ಲ ನನ್ನ ಆತ್ಮೀಯ ವನಸಿರಿ ಬಂಧುಗಳು ಅಭೂತಪೂರ್ವಕವಾಗಿ ಒಂದು ಕಾರ್ಯಕ್ರಮ, ವಿನೂತನ ಕಾರ್ಯಕ್ರಮ ಆಯೋಜನೆ ಮಾಡಿದ್ದಾರೆ. ನಗರದಲ್ಲಿ ಮತ್ತು ಗ್ರಾಮೀಣ ಪ್ರದೇಶದಲ್ಲಿ ಸಸಿ ನೆಡುವುದರ ಜೊತೆಗೆ ಈ ಕಳೆದ 5 ವರ್ಷಗಳಿಂದ ಏಪ್ರಿಲ್ ಫೂಲ್ ಅನ್ನೋದರ ಬದಲಾಗಿ ಏಪ್ರಿಲ್ ಕೂಲ್ ಅನ್ನುವಂಥ ಒಂದು ವಿನೂತನ ಕಾರ್ಯಕ್ರಮ, ಪ್ರಾಣಿ ಪಕ್ಷಿಗಳಿಗೆ ವನ್ಯಜೀವಿಗಳನ್ನು ರಕ್ಷಿಸುವ ಒಂದು ಭಾಳ ದೊಡ್ಡ ಜವಾಬ್ದಾರಿಯನ್ನು ಹೊತ್ತು 10,000ಕ್ಕೂ ಹೆಚ್ಚು ಮಣ್ಣಿನ ಮಡಿಕೆಗಳನ್ನು ಆಯಾ ನಗರ ಪ್ರದೇಶದಲ್ಲಿ ಗ್ರಾಮೀಣ ಪ್ರದೇಶದಲ್ಲಿ ಗಿಡಮರಕ್ಕೆ ಕಟ್ಟಿ ಕಾಳು ಮತ್ತು ನೀರನ್ನು ಎರೆಯುವಂಥ ಕೆಲಸ ಮಾಡ್ತಾ ಇದ್ದಾರೆ. ನಾವು ಇವತ್ತು ಕಂಪ್ಯೂಟರ್ ಯುಗದಲ್ಲಿ ಸಹ ಎತ್ತೋ ಎತ್ತ ಸಾಕ್ತಾ ಇರುವಂಥ ದಿನಮಾನಗಳಲ್ಲಿ ವನ್ಯಜೀವಿಗಳಿಗಾಗಿ ರಕ್ಷಣೆಗಾಗಿ ಈ ಕಾರ್ಯ ಮಾಡ್ತಾ ಇರುವುದು ತುಂಬ ಶ್ಲಾಘನೀಯ. ಒಂದೇ ಎರಡು ಅಲ್ಲದೆ ಸಾಧು ಸಂತ ಮಹಾರಾಜರು ಸಹ ವನ್ಯಜೀವಿಗಳನ್ನು, ನರಿ, ನಾಯಿ, ಕುರಿ, ಕೋಳಿ, ಮೊಲ, ಚೋಳು, ಹಾವುಗಳನ್ನು ರಕ್ಷಣೆ ಮಾಡಿದಂಥ ಉದಾಹರಣೆ ಈ ನೆಲದಲ್ಲಿದೆ. ಆ ನಿಟ್ಟಿನಲ್ಲಿ ಅಂಥ ವನ್ಯಜೀವಿಗಳಿಗೂ ಇರಿವಿಗೂ ಮೊದಲು ಮಾಡಿಕೊಂಡು ಒಂದು ಕಾಳು ಮತ್ತು ನೀರು ದೊರಕಲಿ ಅನ್ನುವಂಥ ನಿಟ್ಟಿನಲ್ಲಿ ಹಳ್ಳದ ಪ್ರದೇಶದಲ್ಲಿ ತಗ್ಗುದಿನ್ನೆ ಪ್ರದೇಶದಲ್ಲಿ ನೀರನ್ನು ಇಡುವಂಥ ಕಾರ್ಯ ಮಾಡ್ತಾ ಇದ್ದಾರೆ. ಅವರಿಗೆ ಭಾಳ ದೊಡ್ಡ ಜವಾಬ್ದಾರಿ, ಕೃತಜ್ಞತೆಯನ್ನು ಸಲ್ಲಿಸಿ ನಾನು ಪಂಪಯ್ಯಸ್ವಾಮಿ ಸಾಲಿಮಠ್ ಕನ್ನಡ ಸಾಹಿತ್ಯ ಪರಿಷತ್ ತಾಲೂಕು ಅಧ್ಯಕ್ಷ ಸಿಂಧನೂರು ಅವರಿಗೆ ಅನಂತ ಅನಂತ ಶರಣಾರ್ಥಿಗಳು. ತಾಲೂಕಿನ ತುರ್ವಿಹಾಳ್ ಪಟ್ಟಣದಲ್ಲಿ ಬಿಜೆಪಿಯನ್ನು ತೊರೆದು 20ಕ್ಕೂ ಹೆಚ್ಚು ಜನ ಮುಖಂಡರು ಮಸ್ಕಿ ಶಾಸಕ ಆರ್ ಬಸನಗೌಡ ನೇತೃತ್ವದಲ್ಲಿ ಕಾಂಗ್ರೆಸ್ ಪಕ್ಷಕ್ಕೆ ಸೇರ್ಪಡೆಯಾದರು. ನಂತರ ಶಾಸಕ ಆರ್ ಬಸನಗೌಡ ತುರ್ವಿಹಾಳ್ ಮಾತನಾಡಿ, ಈ ಹಿಂದೆ ಶಾಸಕರಾಗಿದ್ದ ಪ್ರತಾಪ್ ಗೌಡ ಪಾಟೀಲ್ ಮಸ್ಕಿ ಕ್ಷೇತ್ರದ ಜನತೆಯ ಸ್ವಾಭಿಮಾನವನ್ನು ಆಪರೇಷನ್ ಕಮಲಕ್ಕೆ ಒಳಗಾಗುವ ಮೂಲಕ ಮಾರಾಟ ಮಾಡಿದ್ದಾರೆ. ಸಿದ್ದರಾಮಯ್ಯನವರ ಅವಧಿಯಲ್ಲಿ ಮಸ್ಕಿ ಕ್ಷೇತ್ರಕ್ಕೆ 1,000,000,000 ಕೋಟಿ ಅನುದಾನ ನೀಡಲಾಗಿದೆ. ಆದರೆ ಅಭಿವೃದ್ಧಿ ಮಾಡಬೇಕಿದ್ದ ಪ್ರತಾಪ್ ಗೌಡ ಅನುದಾನ ದುರ್ಬಳಕೆ ಮಾಡಿಕೊಂಡಿದ್ದಾರೆ ಎಂದು ಆಪಾದಿಸಿದರು. ರಾಜ್ಯದಲ್ಲಿ ಅಧಿಕಾರ ನಡೆಸಿದ ಬಿಜೆಪಿ ದುರಾಡಳಿತ ನಡೆಸಿದೆ. ಕೇಂದ್ರ ಹಾಗೂ ರಾಜ್ಯ ಬಿಜೆಪಿ ಸರ್ಕಾರ ಯಾವುದೇ ಜನಪರ ಯೋಜನೆಗಳನ್ನು ರೂಪಿಸಿಲ್ಲ. ಇದರಿಂದಾಗಿ ಜನರು ಬಿಜೆಪಿಯ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸುತ್ತಿದ್ದಾರೆ. ಮುಂದಿನ ದಿನಗಳಲ್ಲಿ ಕಾಂಗ್ರೆಸ್ ಪಕ್ಷಕ್ಕೆ ಬೆಂಬಲಿಸುವ ಮೂಲಕ ಪಕ್ಷವನ್ನು ಅಧಿಕಾರಕ್ಕೆ ತರಲು ಶ್ರಮಿಸಬೇಕು ಎಂದರು. ಕಾಂಗ್ರೆಸ್ ಮುಖಂಡ ಫಾರೂಕ್ ಸಾಬ್ ಖಾಜಿ ನಿವಾಸದಲ್ಲಿ ನಡೆದ ಪಕ್ಷ ಸೇರ್ಪಡೆ ಕಾರ್ಯಕ್ರಮದಲ್ಲಿ 20ಕ್ಕೂ ಅಧಿಕ ಬಿಜೆಪಿ ಮುಖಂಡರಾದ ಶಂಕರ್ ಗೌಡ ಸಿ ಪಾಟೀಲ್, ಅಮರೇಗೌಡ ಬಯ್ಯಾಪುರ್ ಸಿಂಧನೂರು, ಬಸವರಾಜಪ್ಪ ಕುರುಕುಂದಿ, ರಾಮಣ್ಣ ಗುಣ್ಣಾಳ್, ಶರಣಪ್ಪ ನಾಯಕ್, ಅಮರೇಗೌಡ ಗಚ್ಚಿನಮನಿ, ರವಿಗೌಡ ಕಲ್ಮಂಗಿ, ಪಂಪನಗೌಡ ಜಾಲಿಹಾಳ್ ಕಲ್ಮಂಗಿ, ಶರಣಯ್ಯ ಸ್ವಾಮಿ ಕುರುಕುಂದ, ಶಂಪನಗೌಡ ಕೇಮರೆಡ್ಡಿ ನಿಡಿಗೋಳ್, ವೀರಭದ್ರಗೌಡ ಚಟ್ಲರ್, ಶಿವರೆಡ್ಡೆಪ್ಪ ಗುಂಡ, ಬಸವರಾಜ್ ಕಂಸಾವಿ, ಭೀಮಣ್ಣ ನಾಯಕ್, ಶರಣಪ್ಪ ತುರ್ವಿಹಾಳ್, ಮುಖಂಡರಾದ ದೊಡ್ಡಪ್ಪ ಕಲ್ಗುಡಿ, ಶಂಕರಗೌಡ ಪೊಲೀಸ್ ಪಾಟೀಲ್, ಗೋವಿಂದರಾಜ್ ಕಲ್ಗುಡಿ, ಮಲ್ಲಪ್ಪ ತೆಗಿಹಾಳ್, ಪಟ್ಟಣ ಪಂಚಾಯತ್ ಸದಸ್ಯೆ ಪದ್ಮಾವತಿ ಅರವಿಂದ್ ರೆಡ್ಡಿ ಸೇರಿದಂತೆ ಅನೇಕರು ಸೇರ್ಪಡೆಗೊಂಡರು. ಈ ಸಂದರ್ಭದಲ್ಲಿ ಕಾಂಗ್ರೆಸ್ ಮುಖಂಡರಾದ ಮಲ್ಲನ್ಗೌಡ ದೇವರಮನಿ, ಫಾರೂಕ್ ಸಾಬ್, ಮೌಲಪ್ಪಯ್ಯ ಗುತ್ತಿಗೆದಾರ್, ಮಂಟಪ್ಪ ಯಲಕುರ್ಲಿಗಿ, ಬಾಪುಗೌಡ ದೇವರಮನಿ, ಕರಿಯಪ್ಪ ವಿರುಪಾಪೋರ್, ಶೇಖರ್ಗೌಡ ದೇವರಮನಿ, ಸಿರಾಜ್ ಪಾಷಾ ದಳಪತಿ, ಗಾಣಿಗೇರ್ ಮಹಂತೇಶ್, ಭೀಮದಾಸ್ ದಾಸರ್, ಬಸವರಾಜ್ ಜಿನ್ನತ್ ತಿಡಿಗೋಳ್, ಸಿದ್ದನಗೌಡ ಮಾಟೂರ್, ಶರಣಬಸವ ಗಡೇದ್, ಅಬುತ್ರಾವ್ ಮರಿಯಪ್ಪ ಸೇರಿದಂತೆ ಅನೇಕರಿದ್ದರು. ಉಳಿದ ಒಂದು ತುಳುವಾಳ ಪಟ್ಟಣದಲ್ಲಿ ಕಾಂಗ್ರೆಸ್ ಪಕ್ಷ ಸೇರ್ಪಡೆ ಕಾರ್ಯಕ್ರಮದ ಈ ವೇದಿಕೆಯ ಅಧ್ಯಕ್ಷ ಸ್ಥಾನವನ್ನು ವಹಿಸಿರ್ತಕ್ಕಂಥ ನಮ್ಮ ಗ್ರಾಮೀಣ ಘಟಕದ ಅಧ್ಯಕ್ಷರಾಗಿರ್ತಕ್ಕಂಥ ಹನುಮಂತಪ್ಪ ಮುದ್ದಪ್ಪರವರೇ ಹಾಗೂ ಮತ್ತು ನಮ್ಮ ನಿಮ್ಮೆಲ್ಲರ ಹಿರಿಯರು
ತಂದೆಯ ಸಮಾನರಾಗಿರ್ತಕ್ಕಂಥ ಮಲ್ಲನಗೌಡ ಅಕ್ಕ ಅಪ್ಪ ಅವರೇ, ಅದೇ ರೀತಿಯಾಗಿ ನಮ್ಮ ಅಲ್ಪಸಂಖ್ಯಾತರ ರಾಜ್ಯ ಕಾರ್ಯದರ್ಶಿಗಳಾಗಿರ್ತಕ್ಕಂಥ ಫಾರೆಕ್ಸ್ ಕಾಜಿ ಅವರೇ, ಹಾಗೂ ಮತ್ತೋರ್ವ ಹಿರಿಯರಾಗಿರ್ತಕ್ಕಂಥ ಸಿದ್ದನಗೌಡ ಮಾಡೋರಣ್ಣವರೇ, ಹಾಗೂ ಹಿರಿಯರಾಗಿರ್ತಕ್ಕಂಥ ಕೋಲಪ್ಪಯ್ಯ ಅವರೇ, ಈ ಒಂದು ವೇದಿಕೆ ಮೇಲಿರ್ತಕ್ಕಂಥ ಎಲ್ಲ ಪಕ್ಷದ ಮುಖಂಡರೇ, ಹಾಗೂ ಇವತ್ತು ಸೇರ್ಪಡೆಯಾಗಿರ್ತಕ್ಕಂಥ ನಮ್ಮ ಗ್ರಾಮದ ಸಹೋದರಾಗಿರ್ತಕ್ಕಂಥ ಮಾಜಿ ಪುರಸಭೆಯ ಅಧ್ಯಕ್ಷ ಪಟ್ಟಣ ಪಂಚಾಯತ್ ಅಧ್ಯಕ್ಷ ಇರತಕ್ಕಂಥ ದೊಡ್ಡಪ್ಪ ಕಲ್ಗುಡಿ ಅವರು, ಅದೇ ರೀತಿಯಾಗಿ ಈ ಕುರ್ಗುಂದಿ ಗ್ರಾಮದ ಹಿರಿಯರಾಗಿರ್ತಕ್ಕಂಥ ಬಸವರಾಜಣ್ಣವರು, ಹಾಗೂ ನಮ್ಮ ಮುರುಡಿ ಗ್ರಾಮದ ನಮ್ಮೆಲ್ಲ ಮೊದಲು 2008 ಮೊದಲು ಪೂರ್ವದ ಚುನಾವಣೆಗಳಿಂದ ಎಲ್ಲರೂ ಕೂಡ ಜೊತೆಯಾಗಿ ಇವತ್ತು ಕೆಲಸವನ್ನು ಮಾಡಿರ್ತಕ್ಕಂಥದ್ದು, ಇವತ್ತು ಉಮರುಟಿ ಭಾಗದಿಂದ ಇವತ್ತು ನನ್ನ ಸಹೋದರಾಗಿರ್ತಕ್ಕಂಥ ಶಂಕರಗೌಡ ಇವರು ಇವತ್ತು ಪಕ್ಷಕ್ಕೆ ಸೇರ್ಪಡೆಯಾಗಿದ್ದಾರೆ. ಅವರ ಎಲ್ಲ ಹಿಂಬಾಲಕರ ಜೊತೆಯಿಂದ ಇನ್ನೂ ಹೆಚ್ಚಿನ ರೀತಿಯಲ್ಲಿ ಇವತ್ತು ಸೇರುವಂಥ ಕಾರ್ಯಕ್ರಮ ಇದೆ. ಇವತ್ತು ಅಲ್ಪವಾಗಿ ಇವತ್ತು ತಿರುವಳಿಗೆ ಬಂದು ಸೇರ್ಪಡೆಯಾಗಿದ್ದಾರೆ. ಅವರು ಬಂದಿರತಕ್ಕಂಥ ಕೂಡ ಒಂದು ದೊಡ್ಡ ಶಕ್ತಿ ಅಂತ ಹೇಳಲಿಕ್ಕೆ ನಾವು ಬಯಸ್ತೇವೆ. ಅದೇ ರೀತಿಯಾಗಿ ಕಲ್ಮುಕ್ಕಿ ಗ್ರಾಮದಿಂದ ಇವತ್ತು ನಮ್ಮ ಸಹೋದರರಾಗಿರ್ತಕ್ಕಂಥ ಪಂಪ್ರಗೌಡ ಅವರು ಮತ್ತು ರವಿ ಅವರು ಮತ್ತು ನಮ್ಮ ಗ್ರಾಮದ ಶಂಕರಗೌಡರು ಇವತ್ತು ಎಲ್ಲರೂ ಕೂಡ ಇವತ್ತು ರಾಮಣ್ಣಯ್ಯವರು ಎಲ್ಲರೂ ಇವತ್ತು ಮಲ್ಲಪ್ಪ ಸಹೋದರರಾಗಿರ್ತಕ್ಕಂಥ ಮಲ್ಲಪ್ಪನವರು ಎಲ್ಲರೂ ಕೂಡ ಇವತ್ತು ಪಕ್ಷಕ್ಕೆ ಸೇರ್ಪಡೆಯಾಗಿದ್ದಾರೆ. ಇವತ್ತು ಈ ಭಾಗದಲ್ಲಿ ನಮ್ಮ ಕಾಂಗ್ರೆಸ್ ಪಕ್ಷ ಈಗಿನ ಅಧಿಕಾರದಲ್ಲಿ ಇರ್ತಕ್ಕಂಥ ಬಿಜೆಪಿಯ ದುರಾಡಳಿತ ಮಾಜಿ ಶಾಸಕರಾಗಿರ್ತಕ್ಕಂಥ ಪ್ರತಾಪ್ ಗೌಡರ 13 ವರ್ಷದ ಆಡಳಿತ ಇವತ್ತು ಜನ ಇವತ್ತು ಬೇಸತ್ತಿದ್ದಾರೆ. ಯಾಕಂತ ಹೇಳಿದ್ರೆ 5 ವರ್ಷ ಅಧಿಕಾರವನ್ನು ಕೊಟ್ಟರೆ ಆ ಜನರನ್ನು ತಿರಸ್ಕಾರ ಮಾಡಿ ಹಣದಾಸೆಗಾಗಿ ಇವತ್ತು ಮಾರಾಟ ಆಗಿ ಇವತ್ತು ಮತ್ತೆ ಚುನಾವಣೆಗಳನ್ನು ತಂದು 2ನೇ ಚುನಾವಣೆಯಲ್ಲಿ ಕೂಡ ಇವತ್ತು ಹಣದ ಒಳೆಯನ್ನು ಇವತ್ತು ಅರಿಸಿ ಈ ಮಸ್ಕಿ ಕ್ಷೇತ್ರದಿಂದ ಒಂದು ಕೆಟ್ಟ ಸಂಪ್ರದಾಯವನ್ನು ಮಾಡಿರ್ತಕ್ಕಂಥ ಪ್ರತಾಪ್ ಗೌಡರಿಗೆ ಜನ ಬುದ್ಧಿ ಕಲಿಸಲಿಕ್ಕೆ ಈಗಾಗಲೇ ಈ ಒಂದು 8-10 ದಿನಗಳಿಂದ ಪ್ರತಿ ಇವತ್ತು ಕುರುಕುಂದಿ ಗ್ರಾಮ ಇರ್ಬೋದು, ಈ ಭಾಗದಲ್ಲಿ ಗದ್ದಿರ್ಬೋದು, ಎಲ್ಲ ಹಳ್ಳಿಗಳಿಂದ ಹೆಚ್ಚಿನ ಒಂದು ನಮ್ಮ ಕಾಂಗ್ರೆಸ್ ಪಕ್ಷಕ್ಕೆ ಯುವಕರು ಬಂದು ಸೇರ್ಪಡೆ ಆಗ್ತಿದ್ದಾರೆ. ಮುಂದಿನ ದಿನಮಾನಗಳಲ್ಲಿ ಇವತ್ತು ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ಬರುವುದರಲ್ಲಿ ಯಾವುದೇ ಸಂದೇಹವಿಲ್ಲ ಅನ್ನುವಂಥ ಮಾತನ್ನು ಹೇಳಲಿಕ್ಕೆ ನಾನು ಬಯಸ್ತೇನೆ. ಇವತ್ತು ಅಧಿಕಾರ ಇದ್ದಂಥ ಸಂದರ್ಭದಲ್ಲಿ ಏನು 13 ವರ್ಷ ಆಡಳಿತ ಮಾಡಿರ್ತಕ್ಕಂಥ ಮಾಜಿ ಶಾಸಕರು ಎಲ್ಲೂ ಕೂಡ ಜನರಿಗೆ ಸ್ಪಂದನೆ ಮಾಡಲಿಲ್ಲ, ಯಾರಿಗೂ ಕೂಡ ಒಂದು ನಮಸ್ಕಾರ ಹೇಳಲ್ಲ. ಇವತ್ತು 2021 ಚುನಾವಣೆಯಲ್ಲಿ ಏನು ಮತದಾರರೇನು ಇವತ್ತು ತೀರ್ಪನ್ನು ಕೊಟ್ಟರು, 80,000 ಅಧಿಕ ಮತವನ್ನು ಕಾಂಗ್ರೆಸ್ ಪಕ್ಷಕ್ಕೆ ಕೊಟ್ಟರು. ಇವತ್ತು ಅವತ್ತು ಇವತ್ತು ಗೊತ್ತಾಗಿದೆ ಅವ್ರಿಗೆ ಜನರ ಬೆಲೆ ಏನು ಅನ್ನುವಂಥದ್ದು, ಮತದಾರರ ಬೆಲೆ ಏನು ಅನ್ನುವಂಥದ್ದು. 13 ವರ್ಷ ಆಡಳಿತ ಮಾಡಿದರೆ ಎಲ್ಲೋ ಕೂತ್ಕೊಂಡು ಚುನಾವಣೆಗಳನ್ನು ಎದುರಿಸ್ತಾ ಇದ್ರು, ಪಕ್ಷವನ್ನು ಬದಲಾವಣೆ ಮಾಡಿ ಮತ್ತೊಮ್ಮೆ ಪಕ್ಷಕ್ಕೆ ಬದಲಾವಣೆ, ಪ್ರಥಮದಲ್ಲಿ ಒಂದು ಪಕ್ಷದಲ್ಲಿದ್ದರು, ಮತ್ತೆ ಆ ಪಕ್ಷ ಹಾಳಾಯ್ತು ಅಂತೇಳಿ ಆ ಪಕ್ಷವನ್ನು ಬಿಟ್ಟರು. 2 ನಂತರ ಇವತ್ತು ತನ್ನ ಒಂದು ವೈಯಕ್ತಿಕೋಸ್ಕರ ಇವತ್ತು 2024 ಕ್ಷೇತ್ರದಲ್ಲಿ ಇವತ್ತು ಒಬ್ಬನೇ ಬಂದು ಕಾಂಗ್ರೆಸ್ ಪಕ್ಷದಿಂದ ಈ ಕಾಂಗ್ರೆಸ್ ಪಕ್ಷದಲ್ಲಿದ್ದಂಥವ್ರನ್ನ ಮನೆಗೆ ಕಳಿಸಿ ಇವತ್ತು ತಾನು ಗೆದ್ದು ಹೋಗಿ 2 ಬಾರಿ ಕೆಲಸ ಮಾಡಿ ಆ ಪಕ್ಷಕ್ಕೆ 5 ವರ್ಷ ಅವಕಾಶ ಕೊಟ್ಟರು ಕೂಡ ಅದನ್ನು ಕೂಡ ಜನರ ತಿರಸ್ಕರಿಸಿ ಹೋಗಿ ಇವತ್ತು 3ನೇ ಬಾರಿಗೆ 4ನೇ ಬಾರಿ ಕೂಡ ನನಗೆ ಇವತ್ತು ಏನು ಒಂದು ಶಬ್ದ ಬಳಸ್ತಾ ಇದ್ರು ಅವರು, ಕಾಳಾಗಿ ಕೋಳಿಗೆ ಅಂತ ಅನ್ನುವಂಥ ಮಾತನ್ನು ಹೇಳ್ತಿದ್ರು. ಆದರೆ ಮಸ್ಕಿ ಕ್ಷೇತ್ರದ ಮತದಾರರು ನಿನಗಿರ್ಬೋದು, ಪಕ್ಷಗಳು ನಿನಗೆ ಕಾಳಾಗ್ತವೆ, ನೀನು ಕೋಳಿ ಆಗಿ ಹೋಗಿದ್ಯಾ ವಿನ ಯಾರು ಮತದಾರರು ಕೋಳಿ ಆಗಿ ಹೋಗ್ತಕ್ಕಂಥ ನಾನು ಹೇಳಲಿಕ್ಕೆ ಬಯಸ್ತೇನೆ. ಹಾಗಾಗಿ 2021 ಚುನಾವಣೆಯಲ್ಲಿ ನೀವೇನು ಅವರಿಗೆ ಮುಟ್ಟಿ ಮುಟ್ಟಿ ನೋಡಿವಂಥ ತೀರ್ಪನ್ನು ಕೊಟ್ಟಿದ್ದೀರಿ, ಇವತ್ತು ಮನೆಯ ಏನು ಕುಟುಂಬದ ಎಲ್ಲ ಸದಸ್ಯರು ಮತದಾರರ ಅರಿವು ಈಗ ಗೊತ್ತಾಗಿದೆ ಅವರಿಗೆ, ಪ್ರತಿಯೊಂದು ಭಾಗದಲ್ಲಿ ಹೋಗ್ತಾರೆ, ಇವತ್ತು ಕೈ ಕಾಲುಗಳಂತ ಕೆಲಸ ಮಾಡ್ತಾರೆ. ಅವಾಗ ನಮಸ್ಕಾರ ಮಾಡಿದ್ರೆ ಕೈ ಮ್ಯಾಕ್ ಬರ್ತಾ ಇರಲಿಲ್ಲ, ಯಾರ್ಯಾರು ನಮಸ್ಕಾರ ಮಾಡಿ ಕೈ ಮೇಲೆ ಬರ್ತಿರಲಿಲ್ಲ, ಇಲ್ಲೇ ಬರ್ತಿತ್ತು. ಆದ್ರೆ ಇವತ್ತು ಎಲೆ ಪಕ್ಷವಂತ ಕೆಲಸ ಏನಾದ್ರು ಮಾಡ್ತಕ್ಕಂಥ ರಾಜಕಾರಣಿಗಳಿಗೆ ಶಕ್ತಿ ಇರ್ತಕ್ಕಂಥದ್ದು ಮತದಾರರ ಪ್ರಭುಗಳಲ್ಲಿ ಅಂತ ಹೇಳಿಕೆ ನಾನು ಬಯಸ್ತೇನೆ. ಇವತ್ತು ಆ ಕೆಲಸವನ್ನು ಇವತ್ತು ಮಸ್ಕಿ ಕ್ಷೇತ್ರದಿಂದ ಮಾಡಿದರೆ
ಇವತ್ತು ಪ್ರತಾಪ್ ಗೌಡರು ಎಷ್ಟೇ ಲಗವಾದರೂ ಕೂಡ ಇವತ್ತು ಮತದಾರರು ಇವತ್ತು ಕಾಂಗ್ರೆಸ್ ಪಕ್ಷವನ್ನು ಬಿಟ್ಟು ಯಾವ ಪಕ್ಷಕ್ಕೆ ಮತವನ್ನು ಹಾಕುವಂತ ಕೆಲಸ ಆಗೋದಿಲ್ಲ. ಯಾಕಂತ ಹೇಳಿದ್ರೆ ರಾಜ್ಯದಲ್ಲಿ ಆಡಳಿತ ಮಾಡ್ತಕ್ಕಂಥ ಬಿಜೆಪಿ ಸರ್ಕಾರ ಇವತ್ತು ಮೂರುವರೆ ವರ್ಷದಲ್ಲಿ ಯಾವುದೇ ಒಂದು ಅಭಿವೃದ್ಧಿಯನ್ನು ಕೆಲಸ ಮಾಡಿಲ್ಲ. ತಾವೆಲ್ಲರೂ ಕೂಡ ನೋಡಿದಿರಿ ಹಿಂದೆ 5 ವರ್ಷ ಆಡಳಿತ ಮಾಡಿರ್ತಕ್ಕಂಥ ಸನ್ಮಾನ್ಯ ಸಿದ್ದರಾಮಯ್ಯ ಸಾಹೇಬ್ ಅವರ ಸರ್ಕಾರದಲ್ಲಿ ರೈತರ ಪರವಾಗಿ, ಬಡವರ ಪರವಾಗಿ, ಎಲ್ಲ ದೀನ ದಲಿತರ ಪರವಾಗಿ, ಅಲ್ಪಸಂಖ್ಯಾತರ ಪರವಾಗಿ ಎಲ್ಲರಿಗೂ ಕೂಡ ಸಮಬಾಳನ್ನು ಕೊಟ್ಟಿರ್ತಕ್ಕಂಥ ವ್ಯಕ್ತಿ ಯಾರಾದ್ರೆ ಅದು ಸನ್ಮಾನ್ಯ ಸಿದ್ದರಾಮಯ್ಯ ಸಾಹೇಬ್ ಸರ್ಕಾರದಲ್ಲಿ. ಹಾಗಾಗಿ ಈ ಬಾರಿ ನಮ್ಮ ಸನ್ಮಾನ್ಯ ಡಿ ಕೆ ಶಿವಕುಮಾರ್ ಅವರು ಇವತ್ತು ನಮ್ಮ ಎಐಸಿಸಿ ಅಧ್ಯಕ್ಷರಾಗಿರ್ತಕ್ಕಂಥ ಹಿರಿಯರಾಗಿರ್ತಕ್ಕಂಥ ಸನ್ಮಾನ್ಯ ಮಲ್ಲಿಕಾರ್ಜುನ ಖರ್ಗೆ ಸಾಹೇಬರು ಇವತ್ತು ಸಿದ್ದರಾಮಯ್ಯ ಸರ್ ಇವತ್ತು ಸ್ವತಃ ಹಗಲು ರಾತ್ರಿ ಇವತ್ತು ಕಾಂಗ್ರೆಸ್ ಪಕ್ಷವನ್ನ ಅಧಿಕಾರಕ್ಕೆ ತರಲಿಕ್ಕೆ ಪ್ರತಿ ಒಂದು ಭಾಗದಲ್ಲಿ ಹೋಗ್ತಾ ಇದ್ದಾರೆ. ಪ್ರತಿ ಒಂದು ಜನಸ್ಪಂದನೆ ನೋಡಿದ್ರೆ ಇವತ್ತು ಅವ್ರು ಕೊಟ್ಟಿರ್ತಕ್ಕಂಥ ಕೊಡುಗೆಗಳು ಇವತ್ತು ಯಾವ ರೀತಿ ಆಗಿದೆ ಅನ್ನುವಂಥದ್ದು ಕೂಡ ಜನ ಮಾತಾಡಿಕೊಳ್ತಿದ್ದಾರೆ. ಇವತ್ತು ಇವರ ಏನು 7 ಕೆಜಿ ಅಕ್ಕಿಯನ್ನು ಇವತ್ತು 5 ಕೆಜಿ ಇಳಿಸಿರ್ತಕ್ಕಂಥದ್ದು, 450 ರೂಪಾಯಿ ಇದ್ದಂಥ ಸಿಲಿಂಡರ್ನ 1300 ವರೆಗೆ ತಂದಿರ್ತಕ್ಕಂಥದ್ದು, ಮನೆಯಲ್ಲಿ ಬಳಸ್ತಕ್ಕಂಥ ಎಣ್ಣೆ ಬೆಲೆ ಇವತ್ತು ಗಗನಕ್ಕೆ ಇರ್ತಕ್ಕಂಥದ್ದು ಇವೆಲ್ಲವೂ ಕೂಡ ಇವತ್ತು ನಮಗೆ ಬಹಳಷ್ಟು ಜನರಿಗೆ ಹೊರೆಯಾಗಿದೆ. ಇವತ್ತು ಜಿ ಎಸ್ ಟಿನ ತಂದರು ಇವೆಲ್ಲವೂ ಕೂಡ ಬಹಳಷ್ಟು ಹೊರೆಯಾಗಿರೋದ್ರಿಂದ ಜನ ಈ ಸರ್ಕಾರವನ್ನು ಕಿತ್ತೊಗಿತಕ್ಕಂಥ ಕೆಲಸ ಮಾಡಲಿಕ್ಕೆ ಇವತ್ತು ಸುದ್ದಿಗಾರರಲ್ಲಿ ಇವತ್ತು ಈ ರಾಜ್ಯದಲ್ಲಿ ನಿಂತಿದ್ದಾರೆ. ಇವತ್ತು ಪ್ರತಿ ಸರ್ವೆಗಳು ಹೇಳ್ತಾ ಇದ್ದಾವೆ ಇವತ್ತು ಮೊನ್ನೆ 225-27 ಇವತ್ತು 40ಕ್ಕೆ ಬಂದಿದೆ. ಹಾಗಾಗಿ ಇವೆಲ್ಲರೂ ಕೂಡ ಇವತ್ತು ಸೇರಿರ್ತಕ್ಕಂಥದ್ದನ್ನೆಲ್ಲ ಹಿರಿಯ ಮುಖಂಡರುಗಳು ಪಕ್ಷವನ್ನು ಗಟ್ಟಿಗೊಳಿಸ್ತಕ್ಕಂಥ ಕೆಲಸ ಹಾಕ್ಬೇಕು ಮಾಡ್ತಾರೆ. ಆ ದಿಶೆಯಲ್ಲಿ ಈ ಭಾಗದಲ್ಲಿ ಇವತ್ತು ತಿಳಿಗೋಳ ಜಿಲ್ಲಾ ಪಂಚಾಯತ್ ವ್ಯಾಪ್ತಿಯಲ್ಲಿ ಇವತ್ತು ಮನೆಯಿಂದಲೂ ಕೂಡ ಇವತ್ತು ಕುರ್ಕುಂದಿ ಗ್ರಾಮ ಇರ್ಬೋದು ಎಲ್ಲ ಗ್ರಾಮಗಳಲ್ಲಿ ಹೆಚ್ಚಿನ ರೀತಿಯಲ್ಲಿ ಇವತ್ತು ಸೇರಿರ್ತಕ್ಕಂಥದ್ದು ಇವತ್ತು. ಹಾಗಾಗಿ ಈ ಭಾಗದಲ್ಲಿ ಹೆಚ್ಚಿನ ಒಂದು ಅಭಿವೃದ್ಧಿಗೋಸ್ಕರ ಇವತ್ತು ಬಸ್ಕಿ ಕ್ಷೇತ್ರದ ಅಭಿವೃದ್ಧಿಗೋಸ್ಕರ ತಾವೆಲ್ಲರೂ ಕೂಡ ಮತ್ತೆ ಮತ್ತೊಮ್ಮೆ ಇವತ್ತು 2023ಕ್ಕೆ ನನಗೆ ಆಶೀರ್ವಾದ ಮಾಡಿ ಕಳಿಸಿ 5 ವರ್ಷ ತಮ್ಮ ಸೇವೆಯನ್ನು ಮಾಡುವಂಥ ಅವಕಾಶವನ್ನು ಮಾಡಿಕೊಡಬೇಕು. ನಾನು ತಮ್ಮ ಮನೆಯ ಸೇವಕನಾಗಿ ಒಬ್ಬ ಮಗನಾಗಿ ಕೆಲಸವನ್ನು ಮಾಡ್ತೇನೆ ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ನಾನು ಬಯಸ್ತೇನೆ. ಇವತ್ತು ಪಕ್ಷಕ್ಕೆ ಸೇರಿರ್ತಕ್ಕಂಥ ಎಲ್ಲ ಗ್ರಾಮಗಳ ನನ್ನ ಪಕ್ಷದ ಎಲ್ಲ ಬಂಧುಗಳಿಗೆ ಪೂರಕವಾದಂಥ ಅಭಿನಂದನೆ ಹೇಳ್ತೇನೆ. ಇವತ್ತಿನಿಂದಲೂ ಕೂಡ ತಾವೆಲ್ಲರೂ ಪಕ್ಷದ ಒಂದು ಚುನಾವಣೆಯ ಒಂದು ನಿಮಿತ್ತವಾಗಿ ತಾವೆಲ್ಲರೂ ದಿನನಿತ್ಯದ ಕೆಲಸಗಳನ್ನು ತಾವೇ ಇವತ್ತು ಅಭ್ಯರ್ಥಿಗಳಾಗಿ ಕೆಲಸ ಮಾಡ್ತಕ್ಕಂಥದ್ದು ಆಗಬೇಕಾಗಿದೆ. ಯಾಕಂದರೆ ಇವತ್ತು ಭ್ರಷ್ಟ ಆಡಳಿತ ಮಾಡ್ತಕ್ಕಂಥವರು ಸುಳ್ಳು ಭರವಸೆಗಳನ್ನು ಜಾತಿಯ ಒಂದು ವ್ಯವಸ್ಥೆಯಲ್ಲಿ ಇವತ್ತು ಚುನಾವಣೆಗಳನ್ನು ಎದುರಿಸಲಿಕ್ಕೆ ಬರ್ತಾರೆ. ಅದನ್ನು ತಾವೆಲ್ಲರೂ ಕೂಡ ಪ್ರತಿ ಮನೆಗೆ ತಿಳಿಸ್ತಕ್ಕಂಥ ಕೆಲಸ ಆಗಬೇಕಾಗಿದೆ. ಇವತ್ತು ನಮ್ಮ ಪ್ರಣಾಳಿಕೆಗಳು ಕೂಡ ಅತಿ ಮಹತ್ವದಾಗಿದೆ. ಎಲ್ಲ ಇಡೀ ಕರ್ನಾಟಕ ರಾಜ್ಯದ ಜನತೆಯ ಮನೆ ಮನೆಗೆ ಮುಟ್ಟತಕ್ಕಂಥ ಯೋಜನೆಗಳು ಇವತ್ತು 3 ಮಹತ್ವದ ಯೋಜನೆಗಳು. ಇವತ್ತೇನು ಕರೆಂಟ್ ಬಿಲ್ ಕೊಡ್ತಕ್ಕಂಥದ್ದು, ಇವತ್ತು ಪ್ರತಿಯೊಬ್ಬ ತಾಯಿಗೆ 2000 ರೂಪಾಯಿ ಕೊಡ್ತಕ್ಕಂಥದ್ದು, ಪ್ರತಿ ತಿಂಗಳು ಒಂದು ಮನೆಗೆ ಹೊಡ್ತಿಗೆ 2000 ರೂಪಾಯಿ ಕೊಡ್ತಕ್ಕಂಥದ್ದು. ಇವತ್ತು ಸಿದ್ದರಾಮಯ್ಯ ಸಾಹೇಬ್ ಹೇಳಿದರೆ 7 ಕೆಜಿಯಿಂದ 5 ಕೆಜಿಗೆ ತಂದಿರಲ್ಲ, ಅದನ್ನು ಪುನಃ 10 ಕೆಜಿಗೆ ತಾವು ನಿರ್ಮಾಣ ಕೊಡ್ತೇವೆ ಅನ್ನುವಂಥ ಮಾತನ್ನು ಹೇಳಿದರೆ ಅದಕ್ಕಾಗಿ ಈ 3 ಯಾರನ್ನೂ ಕೇಳೋದು ಬೇಕಾಗಿಲ್ಲ. ನಿಮ್ಮದೇ ಆದಂಥ ಮನೆಗಳಿಗೆ ಬರ್ತಕ್ಕಂಥ ಈ ಒಂದು ಸವಲತ್ತುಗಳನ್ನು ತಮ್ಮ ಪ್ರತಿಯೊಬ್ಬ ನಮ್ಮ ಕಾಂಗ್ರೆಸ್ ಪಕ್ಷದ ಮುಖಂಡರು ಕಾರ್ಯಕರ್ತರು ಮನೆ ಮನೆಗೆ ಹೋಗಿ ತಿಳಿಸ್ತಕ್ಕಂಥ ಕೆಲಸ ಆಗಬೇಕು. ಮುಂದಿನ ದಿನಮಾನಗಳಲ್ಲಿ ಇವತ್ತು ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ಬಂದು ಇವತ್ತು ಎಲ್ಲ ರಾಜ್ಯದ ಜನತೆಗೆ ಒಳ್ಳೆಯ ಒಂದು ಅಭಿವೃದ್ಧಿಯನ್ನು ಕೊಡ್ತಿದೆ ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿ. ತಾಲೂಕಾ ಆಡಳಿತ, ತಾಲೂಕಾ ಪಂಚಾಯತ್ ಸ್ವೀಪ್ ಸಮಿತಿಯಿಂದ ಮತದಾರರ ಜಾಗೃತಿ ಜಾಥಾ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು. ನಗರದ ನಗರಸಭೆಯಿಂದ ಆರಂಭವಾದ ಜಾಥಾ ಗಾಂಧಿ ವೃತ್ತ, ಬಸವ ವೃತ್ತ ಸೇರಿದಂತೆ ಪ್ರಮುಖ ಬೀದಿಗಳಲ್ಲಿ ಸಂಚರಿಸಿತು. ದಾರಿಯುದ್ದಕ್ಕೂ ಮತದಾನ ಜಾಗೃತಿ ಮೂಡಿಸಲಾಯಿತು. ಈ ಸಂದರ್ಭದಲ್ಲಿ ತಹಸೀಲ್ದಾರ್ ಹಾಗೂ ಸಹಾಯಕ ಚುನಾವಣಾಧಿಕಾರಿ ಅರುಣ್ ದೇಸಾಯಿ, ತಾಲೂಕಾ ಪಂಚಾಯತ್ ಕಾರ್ಯನಿರ್ವಾಹಕ ಅಧಿಕಾರಿ ಲಕ್ಷ್ಮೀದೇವಿ ಗುರಿಕರ್, ನಗರಸಭೆ ಪೌರಾಯುಕ್ತ ಮಂಜುನಾಥ್ ಗುಂಡೂರು, ಸರ್ಕಾರಿ ನೌಕರರ ಸಂಘದ ಅಧ್ಯಕ್ಷ ಚಂದ್ರಶೇಖರ್ ಹಿರೇಮಠ್ ಸೇರಿದಂತೆ ತಾಲೂಕಾ ಮಟ್ಟದ ಅಧಿಕಾರಿಗಳು, ಕಂದಾಯ ಇಲಾಖೆಯ ಸಿಬ್ಬಂದಿಗಳು, ನಗರಸಭೆ ಸಿಬ್ಬಂದಿಗಳು ಭಾಗವಹಿಸಿದ್ದರು. ಮತದಾನ ಮಾಡಿ.
ತಾಲೂಕಿನ ಕಲ್ಮಂಗಿ ಗ್ರಾಮದಲ್ಲಿ ಮೂಲಭೂತ ಸೌಕರ್ಯ ಕೊರತೆ ಎದ್ದು ಕಾಣುತ್ತಿದ್ದು ಗ್ರಾಮಸ್ಥರು ಸಮಸ್ಯೆಗಳೊಂದಿಗೆ ಪ್ರತಿನಿತ್ಯ ಜೀವನ ಸಾಗಿಸುವಂತಹ ದಯನೀಯ ಸ್ಥಿತಿ ಇದೆ. ಕಲ್ಮಂಗಿ ಗ್ರಾಮದಲ್ಲಿ 4,000 ಜನಸಂಖ್ಯೆ ಇದ್ದು ಕುಡಿಯುವ ನೀರು, ಚರಂಡಿ ಸೇರಿದಂತೆ ಮೂಲಭೂತ ಸೌಕರ್ಯ ಮರೀಚಿಕೆಯಾಗಿದೆ. ಗ್ರಾಮದ ಅಭಿವೃದ್ಧಿಗೆ ಸರ್ಕಾರದಿಂದ ಕೋಟ್ಯಾಂತರ ರೂಪಾಯಿ ಅನುದಾನ ಸರಿಯಾಗಿ ಬಳಕೆಯಾಗುತ್ತಿಲ್ಲ ಎನ್ನುವ ಆರೋಪ ಹೆಚ್ಚಿದೆ. ಗ್ರಾಮ ಪಂಚಾಯತ್ ಸದಸ್ಯರು ಹಾಗೂ ಅಭಿವೃದ್ಧಿ ಅಧಿಕಾರಿಯ ನಡುವೆ ಹೊಂದಾಣಿಕೆ ಇಲ್ಲದಂತಾಗಿದ್ದು ತಂದೆ ತಾಯಿ ಜಗಳದಲ್ಲಿ ಕೂಸು ಬಲಿಯಾದಿತ್ತು ಎನ್ನುವ ಮಾತಿನಂತೆ ಕಲ್ಮಂಗಿ ಗ್ರಾಮದ ಜನ ಪ್ರತಿನಿತ್ಯ ಸಮಸ್ಯೆಗಳನ್ನು ಹೊತ್ತು ಜೀವನ ಸಾಗಿಸುತ್ತಿದ್ದಾರೆ. ಪಂಚಾಯತ್ ಅಭಿವೃದ್ಧಿ ಅಧಿಕಾರಿಗಳು ಗ್ರಾಮದ ಅಭಿವೃದ್ಧಿ ಮಾಡಲು ಹೊರಟಾಗ ಅಲ್ಲಿರುವ ಪಂಚಾಯತ್ ಸದಸ್ಯರು ಅಪಸ್ವರವೆತ್ತಿ ಅಭಿವೃದ್ಧಿ ಕಾರ್ಯಕ್ಕೆ ತೊಡರುಗಾಲು ಹಾಕುತ್ತಿರುವ ಮಾತು ಕೇಳಿಬರುತ್ತಿದ್ದು ಈ ಬಗ್ಗೆ ಶಾಸಕರು ಮಧ್ಯಸ್ಥಿಕೆ ವಹಿಸಿ ಗ್ರಾಮದ ಅಭಿವೃದ್ಧಿಗೆ ಒತ್ತು ನೀಡಬೇಕೆಂದು ಗ್ರಾಮಸ್ಥರು ಆಗ್ರಹಿಸುತ್ತಿದ್ದಾರೆ. ತಾಲೂಕಿನ ಜವಳಗೇರಾ ಗ್ರಾಮದ ಪ್ರಾಥಮಿಕ ಆರೋಗ್ಯ ಕೇಂದ್ರ ಮತದಾರರ ಪ್ರತಿಜ್ಞಾವಿಧಿ ಸ್ವೀಕಾರ ಮತ್ತು ವಿಶ್ವ ಆರೋಗ್ಯ ದಿನಾಚರಣೆಯನ್ನು ಆಚರಿಸಲಾಯಿತು. ಕಾರ್ಯಕ್ರಮದಲ್ಲಿ ಬಿಎಚ್ಇಒ ಗೀತಾ ಹಿರೇಮಠ್ ಮಾತನಾಡಿ, ನ್ಯಾಯಸಮ್ಮತ ಹಾಗೂ ಪಾರದರ್ಶಕ ಚುನಾವಣೆ ನಡೆಸಲು ಚುನಾವಣಾ ತೀರ್ಮಾನಿಸಿದ್ದು, ಚುನಾವಣೆಯಲ್ಲಿ ಪ್ರತಿಯೊಬ್ಬರೂ ಕಡ್ಡಾಯವಾಗಿ ಮತದಾನ ಮಾಡಬೇಕೆಂದು ಮನವಿ ಮಾಡಿದರು. ಕಾರ್ಯಕ್ರಮದಲ್ಲಿ ಎಚ್ಐಒ ಸಂಗನಗೌಡ, ಡಾಕ್ಟರ್ ಸಂಪದ ಸೇರಿದಂತೆ ಇಲಾಖೆಯ ನೌಕರರಾದ ಬಾಲಮ್ಮ, ಮೇರಿ, ಅನುಷಾ, ಶೋಭಾ, ಸುಧಾ, ವಿಕಾಸ್, ಮಂಜುಳಾ, ಪಾರ್ವತಿ, ಲಕ್ಷ್ಮೀ, ಮರಿಯಮ್ಮ, ಅಂಬಮ್ಮ, ಅಂಜನಾ, ಕೌಶರ್, ಸುರೇಶ್ ಸೇರಿದಂತೆ ಹಲವರಿದ್ದರು. ಭಾರತದ ಪೌರರಾದ ನಾವು ಈ ಒಂದು ದೇಶದ ಪ್ರಜೆಗಳು, ನಮ್ಮ ದೇಶದ ಪ್ರಜಾಸತ್ತಾತ್ಮಕ ಸಂಪ್ರದಾಯಗಳು ಮತ್ತು ಮುಕ್ತ ನ್ಯಾಯಸಮ್ಮತ ಮತ್ತು ಶಾಂತಿಯುತ ಚುನಾವಣೆಗಳ ಘನತೆಯನ್ನು ಎತ್ತಿ ಹಿಡಿಯುತ್ತೇವೆಂದು ಮತ್ತು ಪ್ರತಿಯೊಂದು ಚುನಾವಣೆಯಲ್ಲಿ ನಿರ್ಭೀತರಾಗಿ ಮತ್ತು ಧರ್ಮ, ಜನಾಂಗ, ಜಾತಿ, ಮತ ಭಾಷೆ ಯಾವುದೇ ಪ್ರೇರಣೆಗಳ ದಾಕ್ಷಿಣ್ಯಗಳಿಂದ ಪ್ರಭಾವಿತರಾಗದೆ ಮತ ಚಲಾಯಿಸುತ್ತೇವೆಂದು ಈ ಮೂಲಕ ನಾವು ಮತದಲ್ಲಿ ಪ್ರತಿಜ್ಞೆಯನ್ನು ಸ್ವೀಕಾರ ಮಾಡ್ತೀವಿ. ನಿಮಗೆ ಸ್ವೀಕಾರ ಮಾಡಿಸಬೇಕಿತ್ತು, ಆದರೆ ನೀವೆಲ್ಲ ತಾಯಿ ಅನ್ಕೊಂಡು ಮಗು ಎತ್ಕೊಂಡ್ಬಿಟ್ಟಿದ್ದೀರಾ, ನಿಮ್ಮನ್ನೆಲ್ಲ ಎದ್ದಿಲ್ಸೋಕ್ಕಾಗಲ್ಲ. ಹಂಗಾಗಿ ನೀವು ಓಟನ್ನು ಮಾಡಿ, ವಿಚಾರ ಮಾಡಿ ಓಟನ್ನು ಹಾಕಿ. ಇನ್ನೊಂದು ಆರೋಗ್ಯ ದಿನಾಚರಣೆ ಇತ್ತು. ಆರೋಗ್ಯ ಅಂದರೆ ನಾವು ಯಾರಿಗೆ ಗೊತ್ತಾ ಆರೋಗ್ಯ ಅಂತ ಹೇಳಿ ಕೇಳ್ತೀವಿ. ಇಲ್ಲಿಗೆ ಇಂದಿನ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಿರಂತರವಾಗಿ ವೀಕ್ಷಿಸಿ ವೈಭವ ಟಿವಿ. ವಂದನೆಗಳೊಂದಿಗೆ ದೇವಿಕಾ ಚನ್ನಬಸವ.